ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 7ನೇ ಕಂತಿನ ಹಣವನ್ನ ನೀವು ಪಡಿಬೇಕಾದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಹೌದು ಫ್ರೆಂಡ್ಸ್, ಯಾಕಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 7ನೇ ಕಂತಿನ ಹಣ ಯಾವ್ಯಾವ ರೈತರಿಗೆ ಬರುತ್ತೆ ಅನ್ನೋದನ್ನ ಒಂದು ಹೊಸ ಫಲಾನುಭವಿಗಳ ಪಟ್ಟಿಯನ್ನ ಕೇಂದ್ರ ಸರ್ಕಾರ ಇವತ್ತು ಬಿಡುಗಡೆ ಮಾಡಿದೆ. ಅಂದ್ರೆ ಈ ಒಂದು ಹೊಸ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇತ್ತಪ್ಪ ಅಂದ್ರೆ ಮಾತ್ರ 7ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದು ನಿನ್ನೆ ತಾನೇ ಬಂದಿರುವಂತಹ ಹೊಸ ಅಪ್ಡೇಟೆಡ್ ನ್ಯೂಸ್ ಆಗಿದೆ. ಅಂದ್ರೆ ಹೊಸ ಫಲಾನುಭವಿಗಳ ಪಟ್ಟಿ ಅಂದ್ರೆ ಬೆನಿಫಿಷರಿ ಲಿಸ್ಟ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಈ ಒಂದು ಬೆನಿಫಿಷರಿ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದ್ರೆ ಮಾತ್ರ 7ನೇ ಕಂತಿನ ಹಣವನ್ನ ನೀವು ಪಡಿಬಹುದು. ಅಂದ್ರೆ ಈ ಒಂದು ಹೊಸ ಫಲಾನುಭವಿಗಳ ಪಟ್ಟಿಯನ್ನ ಚೆಕ್ ಮಾಡೋಕೆ ಡೈರೆಕ್ಟ್ ಲಿಂಕ್ ಕೂಡ ಕೊಡಲಾಗಿದೆ. ಆ ಒಂದು ಲಿಂಕ್ ಮುಖಾಂತರ ಈ ಒಂದು ಹೊಸ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲ ಅನ್ನೋದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಪಟ್ಟಿಯಲ್ಲಿ ಹೆಸರು ಇತ್ತಪ್ಪ ಅಂತಂದ್ರೆ ನಿಮ್ಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 7ನೇ ಕಂತಿನ ಹಣ ಬರೋದು ಪಕ್ಕ ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಆ ಒಂದು ಡೈರೆಕ್ಟ್ ಲಿಂಕ್ ಮುಖಾಂತರ ನಿಮ್ಮ ಹೆಸರು ಇದೆಯಾ ಇಲ್ಲ ಅನ್ನೋದನ್ನ ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನ ನಾನು ಇವಾಗ ಲೈವ್ ಆಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ನೋಡೋಣ. ಹೌದು ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ December 22 ಅಂದ್ರೆ ನಿನ್ನೆ ತಾನೇ ಬಂದಿರುವಂತಹ ಹೊಸ ಅಪ್ಡೇಟೆಡ್ ನ್ಯೂಸ್ ಇದಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಇಲ್ಲಿ ಹೆಡ್ಲೈನ್ಸ್ ನಲ್ಲಿ ನೋಡ್ತಿರ್ಬೋದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳ ಪಟ್ಟಿ 2020 ಬ್ರಾಕೆಟ್ ನಲ್ಲಿ 7ನೇ ಕಂತು ಅಂತ ಕೊಟ್ಟಿದ್ದಾರೆ. ಅಂದ್ರೆ 7ನೇ ಕಂತಿನ ಹಣ ಯಾವ್ಯಾವ ರೈತರಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಪಟ್ಟಿಯಲ್ಲಿ ಅವರ ಹೆಸರನ್ನ ಬಿಡುಗಡೆ ಮಾಡಲಾಗಿದೆ. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಮೇಲೆ ಸರ್ಕಾರಿ ಯೋಜನೆ .com ಅಂತ, ಅಂದ್ರೆ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಬಂದರೂ ಕೂಡ ನಾವು ಇದರಲ್ಲಿ ಮೊದಲಾಗಿ ಅಪ್ಡೇಟ್ ಅನ್ನ ನಾವು ಇಲ್ಲಿ ತಿಳಿಬಹುದು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 7ನೇ ಕಂತಿನ ಇತ್ತೀಚಿನ ನವೀಕರಣ ಕೂಡ ನಾವು ನೋಡ್ತಿರ್ಬೋದು. ಅಂದ್ರೆ 7ನೇ ಕಂತು ಯಾವಾಗ ಬರುತ್ತೆ ಅನ್ನೋ ಒಂದು ಡೇಟ್ ಅನ್ನ ಕೂಡ ಅನೌನ್ಸ್ ಮಾಡಿದರೆ, ಇಲ್ಲಿ ನೋಡ್ತಿರ್ಬೋದು 2020 December 25 ರೈತರ ಖಾತೆಗೆ 7ನೇ ಕಂತಿನ ಹಣವನ್ನ ಡೈರೆಕ್ಟ್ ಆಗಿ ಅವರ ಒಂದು ಖಾತೆಗೆ ಜಮಾ ಮಾಡಲಾಗುತ್ತೆ ಅನ್ನೋ ಒಂದು ಡೇಟ್ ಅನ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ರೈತರಿಗೆ ಈ ಒಂದು ಹೊಸ ಫಲಾನುಭವಿಗಳ ಪಟ್ಟಿಯಲ್ಲಿ ಹೆಸರು ಇರಬೇಕಾಗುತ್ತೆ. ಒಂದ್ ವೇಳೆ ಹೆಸರು ಇಲ್ಲಪ್ಪ ಅಂತಂದ್ರೆ ನೀವು ಇಲ್ಲಿ ಕೆಳಗೊಂದು ಟೋಲ್ ಫ್ರೀ ನಂಬರ್ ಮತ್ತೆ ಸಹಾಯವಾಣಿ ನಂಬರ್ ಗಳನ್ನ ಕೊಡಲಾಗಿದೆ, ಇವುಗಳಿಗೆ ಕರೆ ಮಾಡಿ ನಿಮ್ಮ ಡೌಟ್ಸ್ ಏನಾದರೂ ಇತ್ತಪ್ಪ ಅಂತಂದ್ರೆ ನೀವು ತಿಳ್ಕೊಳ್ಬಹುದು. ಇಲ್ಲಿ ನೋಡ್ತಿರ್ಬೋದು ನಂಬರ್ ಕೂಡ ಇಲ್ಲಿ ಕೆಳಗಡೆ ನಿಮ್ಗೆ ಸಹಾಯವಾಣಿ ನಂಬರ್ ಇದೆ, ಮತ್ತೆ ಲ್ಯಾಂಡ್ ಲೈನ್ ನಂಬರ್ ಇದೆ, ಮತ್ತೆ ಟೋಲ್ ಫ್ರೀ ನಂಬರ್ ಕೂಡ ಇದೆ. ಈ ನಂಬರ್ ಗಳಿಗೆ ನೀವು ಕರೆ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಏನೇ ಡೌಟ್ಸ್ ಇತ್ತಪ್ಪ ಅಂದ್ರೂ ಕೂಡ ನೀವು ಕ್ಲಿಯರ್ ಮಾಡ್ಕೊಳ್ಬಹುದು. ಹಾಗೂ ಅದೇ ರೀತಿಯಾಗಿ ಈ ಒಂದು ಹೊಸ ಫಲಾನುಭವಿಗಳ ಪಟ್ಟಿ ಪ್ರಕಾರ ಈ ಸಲ ಏನು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 7ನೇ ಕಂತಿನ ಹಣ ಎಷ್ಟು ರೈತರಿಗೆ ಸಿಗುತ್ತೆ ಅನ್ನೋದು ಕೂಡ ಇಲ್ಲಿ ಅನೌನ್ಸ್ ಮಾಡಲಾಗಿದೆ. ಅಂದ್ರೆ 80 ಮಿಲಿಯನ್ ರೈತರಿಗೆ, ಇಲ್ಲಿ ನೋಡ್ತಿರ್ಬೋದು 80 ಮಿಲಿಯನ್ ರೈತರಿಗೆ 18,000 ಕೋಟಿ ರೂಪಾಯಿ ಹಣ ಏನಿದೆ ಕ್ರಿಸ್ಮಸ್ ಹಬ್ಬದ ದಿನದಂದು ರೈತರ ಖಾತೆಗೆ 7ನೇ ಕಂತಿನ ಹಣವನ್ನ ಜಮೆ ಮಾಡಲಾಗುತ್ತೆ ಅನ್ನೋದು ಕೂಡ ಇಲ್ಲಿ ಅನೌನ್ಸ್ ಮಾಡಿರೋದು ನಮಗೆ ನಾವು ಇಲ್ಲಿ ಕೆಲವೊಂದು ಸೆಂಟೆನ್ಸ್ ಗಳಲ್ಲಿ ನೋಡ್ತಿರ್ಬೋದು. ಅಂದ್ರೆ December 25 ಏನು ದಿವಂಗತ ಅಟಲ್ ಬಿಹಾರ್ ವಾಜಪೇಯಿ ಅವರ ಜನ್ಮ ದಿನಾಂಕ ಆಗಿರೋದ್ರಿಂದ ಅವತ್ತಿನ ದಿನ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 7ನೇ ಕಂತಿನ ಹಣವನ್ನ ನಾವು ರೈತರ ಖಾತೆಗೆ ಬರೋದನ್ನ ನಾವು ನೋಡಬಹುದು. ಹಾಗೂ ಅದೇ ರೀತಿಯಾಗಿ ಈ ಒಂದು ಹೊಸ ಫಲಾನುಭವಿಗಳ ಪಟ್ಟಿಯನ್ನ ಚೆಕ್ ಮಾಡೋಕೆ ಡೈರೆಕ್ಟ್ ಲಿಂಕ್ ಇಲ್ಲಿ ನೋಡ್ತಿರ್ಬೋದು. ಈ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ನೀವು ಕೂಡ ಡೈರೆಕ್ಟ್ ಆಗಿ ಅಲ್ಲಿಂದ ಚೆಕ್ ಮಾಡ್ಕೊಳ್ಬಹುದು. ಇಲ್ಲಿ ಫಲಾನುಭವಿಗಳ ಪಟ್ಟಿ ನೇರ ಲಿಂಕ್ ಅಂತ ಇದು, ಇಲ್ಲಿ ಕೆಂಪು ಕಲರ್ ನಲ್ಲಿ ನೋಡ್ತಿರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಡೈರೆಕ್ಟ್ ಆಗಿ ಅದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ವೆಬ್ಸೈಟ್ಗೆ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಮೊದಲಿಗೆ ನಿಮ್ಮ ರಾಜ್ಯವನ್ನ ಈ ಒಂದು ಲಿಸ್ಟ್ ಇಂದ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಲ್ಲ ಅಂತ ತಿಳ್ಕೊಳಕ್ಕೆ ರಾಜ್ಯ ಮತ್ತೆ ಡಿಸ್ಟಿಕ್ ಮತ್ತೆ ಸಬ್ ಡಿಸ್ಟಿಕ್, ಅಂದ್ರೆ ಸಬ್ ಡಿಸ್ಟಿಕ್ ನಲ್ಲಿ ನಿಮ್ಮ ತಾಲೂಕನ್ನ ಸಬ್ ಡಿಸ್ಟಿಕ್ ನಲ್ಲಿ ಹಾಕ್ಬೇಕಾಗುತ್ತೆ. ಬ್ಲಾಕ್, ಬ್ಲಾಕ್ ಅಂದ್ರೆ ನಿಮ್ಮ ಒಂದು ತಾಲೂಕನ್ನೇ ಬ್ಲಾಕ್ ಲಿಸ್ಟ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ವಿಲೇಜ್ ಬರುತ್ತೆ, ನಿಮ್ಮ ಒಂದು ವಿಲೇಜ್ ಯಾವುದು ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಅಪ್ಡೇಟ್ ಆಗಿರುವಂತ ಒಂದು ಡೇಟ್ ಕೂಡ ನೋಡ್ತಿರ್ಬೋದು ನಿಮಗೆ ಕಂಡು ಬರುತ್ತೆ. ನಂತರ ಇಷ್ಟೆಲ್ಲ ಸೆಲೆಕ್ಟ್ ಮಾಡಿದ್ಮೇಲೆ ಗೆಟ್ ರಿಪೋರ್ಟ್ ಅಂತ ನೀವು ಕ್ಲಿಕ್ ಮಾಡಿ. ಗೆಟ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ನೋಡ್ತಿರ್ಬೋದು ರೈತರ ಹೆಸರು ಮತ್ತೆ ಅವರು ಮೇಲ್ ಆ ಫಿಮೇಲ್ ಅನ್ನೋದು ಕೂಡ ನಿಮಗೆ ಕಂಡು ಬರುತ್ತೆ. ಇಲ್ಲಿ ನೀವೇನ್ ಮಾಡ್ಬೇಕು, ನಿಧಾನವಾಗಿ ನಿಮ್ಮ ಹೆಸರು ಇದೆಯಾ ಇಲ್ಲ ಅನ್ನೋದನ್ನ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಒಂದ್ ವೇಳೆ ಇಲ್ಲಿ ಹೆಸರು ಇಲ್ಲಪ್ಪ ಅಂತಂದ್ರೆ ಕೆಳಗಡೆ 1, 2, 3 ಅಂತ ಕಾಲಂ ಇರುತ್ತೆ, ಎಲ್ಲ ಕಾಲಂಗಳನ್ನ ನೀವು ಚೆಕ್ ಮಾಡ್ಕೊತ ಹೋಗಿ. ಇದರಲ್ಲಿ ನಿಮ್ಮ ಹೆಸರು ಇತ್ತಪ್ಪ ಅಂತಂದ್ರೆ December 25 ನಿಮ್ಮ ಒಂದು 7ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ ಈ ಒಂದು ಹೊಸ ಫಲಾನುಭವಿಗಳ ಪಟ್ಟಿಯಲ್ಲಿ ಯಾರ್ಯಾರ್ದು ಹೆಸರು ಇದೆ ಅವರಿಗೆ December 25 ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 7ನೇ ಕಂತಿನ ಹಣ ಬರೋದು ಪಕ್ಕ ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಒಂದ್ ವೇಳೆ ನಿಮ್ಗೆ ಅದರಲ್ಲಿ ಹೆಸರು ಇಲ್ಲಪ್ಪ ಅಂತಂದ್ರೆ ಕೆಳಗೆ ನಾನು ಹೇಳಿರುವಂತ ಕೆಲವೊಂದು ಟೋಲ್ ಫ್ರೀ ನಂಬರ್ಗಳು ಮತ್ತೆ ಸಹಾಯವಾಣಿ ನಂಬರ್ಗಳು ಇದಾವಲ್ಲ, ಅದಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆ ಏನೇ ಇತ್ತು ಅಂದ್ರೂ ಕೂಡ ನೀವು ಬಗೆಹರಿಸಿಕೊಳ್ಬಹುದು. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಲೈಕ್ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ವಿಡಿಯೋನ ಶೇರ್ ಮಾಡಿ.